ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸರಿ ಸ್ಮರಿಸುತ್ತಾ ಕ್ಷೇತ್ರದ ಪೂಜ್ಯ ಕಾವಂದ್ರ ಹಾಗೂ ಮಾತೃಶ್ಯಮ್ಮನವರು ವಂದಿಸ್ತಾ, ಇವತ್ತು ಬೇಲೂರು ತಾಲೂಕಿನ ವರಲಕ್ಷ್ಮಿ ಇವರು ನಮ್ಮ ನೆಹರು ನಗರದ ವರಲಕ್ಷ್ಮಿ ಅವರಿಗೆ ಕ್ಷೇತ್ರದಿಂದ ಪೂಜ್ಯ ವೀರೇಂದ್ರ ಹೆಗಡೆಯವರು ಪ್ರತಿ ತಿಂಗಳು ಇವರಿಗೆ 1,000 ರೂಪಾಯಿ ಮಾಸಾಸನವನ್ನು ಮಂಜೂರಿ ಮಾಡಿದ್ದಾರೆ. ಇದು ಪ್ರತಿ ತಿಂಗಳು 1,000 ರೂಪಾಯಿಯಾಗಿ ಮಾಸಾಸನವನ್ನು ಮಂಜೂರಾಗಿಕೊಂಡಿದೆ. ಈಗಿನೇ ನಮ್ಮ ತಾಲೂಕಲ್ಲಿ ಸುಮಾರು 80 ಕುಟುಂಬಗಳಿಗೆ ಮಾಸಾಸನ ಕೊಡ್ತೀವಿ. ಸುಮಾರು ವರ್ಷದಲ್ಲಿ ಸುಮಾರು 10 ಲಕ್ಷಕ್ಕಿಂತ ಮಿಕ್ಕಿ ಅನುದಾನವನ್ನು ಇದಕ್ಕೇ ಮೀಸಲಿಟ್ಟು ಇವತ್ತು ರಾಜ್ಯದಲ್ಲಿ ಸುಮಾರು ಪ್ರಸ್ತುತ ವರ್ಷದಲ್ಲಿ 18,000 ಜನರಿಗೆ ಇವತ್ತು ಮಾಸಾಸನವು ನಮ್ಮ ಇಡೀ ರಾಜ್ಯದಲ್ಲಿ ವಿತರಣೆ ಆಗ್ತಾ ಇದೆ. ಹಾಗೆಯೇ ಸುಮಾರು 11 ಕೋಟಿ ರೂಪಾಯಿಯಷ್ಟು ಪೂಜ್ಯರು ಇದಕ್ಕೇ ಮೀಸಲಿಟ್ಟಿದ್ದಾರೆ. ಹಾಗೆಯೇ ಇವತ್ತು ಇದುವರೆಗೆ ಸುಮಾರು 73,841 ಮಂದಿಗೆ ಸುಮಾರು 80 ಕೋಟಿ ರೂಪಾಯಿ ಈ ನಿರ್ಗತಿಕರಿಗೆ ಮಾಸಾಸನವನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ಕೂಡ ನಿರ್ಗತಿಕರಂದರೆ ಇವತ್ತು ಯಾರೂ ಹಿಂದೆ ಮುಂದೆ ಇರಬಾರ್ದು, ಹಾಗೆಯೇ ದುಡಿಲಿಕ್ಕೆ ಶಕ್ತಿ ಇಲ್ಲದಂಥ ಆ ಸದಸ್ಯರಿಗೆ ಆ ವ್ಯಕ್ತಿಗೆ ನಾವು ಮಾಸಾಸನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದು ಬಹಳಷ್ಟು ಪುಣ್ಯದ ಕಾರ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಇದಕ್ಕೆ ಬಹಳಷ್ಟು ಬಾಕಿ ಸದಸ್ಯರು ಕೂಡ ಅಥವಾ ಜನಪ್ರತಿನಿಧಿಗಳು ಕೂಡ ಬಹಳಷ್ಟು ಸ್ಪಂದಿಸ್ತಾ ಇದ್ದಾರೆ, ಬಹಳಷ್ಟು ಜನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದೇ ಒಂದು ಉದ್ದೇಶ, ಆ ಕುಟುಂಬಕ್ಕೆ ಒಂದು ಆಶ್ರಯವನ್ನು ನೀಡಬೇಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಇದು ವಾಟರ್ ಬೆಡ್ ಇರ್ಬೋದು ಅಥವಾ ವೀಲ್ ಚೇರ್ ಇರ್ಬೋದು, ಕಮಾಂಡ್ ವೀಲ್ ಚೇರ್ ಇರ್ಬೋದು, ವಾಕಿಂಗ್ ಸ್ಟಿಕ್ ಇರ್ಬೋದು, ಇದೆಲ್ಲ ಪರಿಕರಗಳನ್ನು ಕೂಡ ಸುಮಾರು ನಮ್ಮ ತಾಲೂಕಲ್ಲಿ ಸುಮಾರು 150ಕ್ಕಿಂತ ಮಿಕ್ಕಿ ಕುಟುಂಬಗಳಿಗೆ ಸದಸ್ಯರಿಗೆ ನಾವು ವಿತರಣೆ ಮಾಡಿದ್ದೀವಿ. ಇನ್ನಷ್ಟು ಅಂಥ ಕುಟುಂಬಗಳಿದ್ದರೆ ನಾವು ಅದನ್ನು ಕೂಡ ವಿತರಣೆ ಮಾಡಲಿಕ್ಕೆ ಅದಕ್ಕೆ ಮಂಜೂರಾತಿಯನ್ನು ಪಡೆದುಕೊಂಡು ಪೂಜ್ಯರ ಅನುಮತಿಯನ್ನು ಪಡ್ಕೊಂಡು ಈ ಏನು ಕಾರ್ಯಕ್ರಮವನ್ನು ಅನುಷ್ಠಾನ ನಮ್ಮ ಸಂಸ್ಥೆ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಪೂಜ್ಯರು ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಜನರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಜನರಿಗೆ ಸಹಾಯ ಮಾಡುವಂಥ ಹೆಚ್ಚು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆಯೇ ಇವತ್ತು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ವಾತ್ಸಲ್ಯ ಮನೆಗಳು, ಇವತ್ತು ನಮ್ಮ ತಾಲೂಕಲ್ಲಿ 2 ಮನೆಗಳನ್ನು ನಾವು ರಚನೆ ಮಾಡ್ತಾ ಇದ್ದೀವಿ. ಒಂದು ಕಲ್ಸಟ್ಟಿಯಲ್ಲಿ ಮತ್ತು ಮೈಲಲ್ಲಿ 2 ಮನೆಗಳನ್ನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದನ್ನು ಸದ್ಯದಲ್ಲಿ ಈ ತಿಂಗಳ ಅಂತ್ಯದೊಳಗೆ ಆ ಕುಟುಂಬಕ್ಕೆ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ಹೆಚ್ಚು ಏನು ಇದು ಕೂಡ ನಮ್ಮ ನಿರ್ಗತಿಕರ ಕುಟುಂಬದವರನ್ನೇ ಆಯ್ಕೆ ಮಾಡಿ ಈ ವಾತ್ಸಲ್ಯ ಮನೆ ರಚನೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.